ಸರ್ ರೈಲ್ವೆ ಕೋಚ್ ಫ್ಯಾಕ್ಟ್ರಿ, ರೈಲ್ವೆ ಕೋಚ್ ಫ್ಯಾಕ್ಟ್ರಿ ಅದು ಇನ್ನ ಅಲೈವ್ ಆಗಿದೆ, ಯಾಕಂದ್ರೆ ಜೀವಂತವಾಗಿದೆ. ಯಾಕಂದ್ರೆ ಮೊನ್ನೆ ನಾನು ಒಂದು ವಾರ ಹಿಂದೆ ಮತ್ತೆ ನಮ್ಮ ಅಫಿಷಿಯಲ್ಸ್ ಕರೆದು ಮಾತಾಡಿದಾಗ ಅದನ್ನ ಎವ್ರಿ 3 ಇಯರ್ಸ್ ಒಂದ್ಸತಿ ರಿನ್ಯೂ ಮಾಡ್ತಾನೆ ಇದ್ದಾರೆ. ಯಾನು ಆ ಲ್ಯಾಂಡ್ನ ರಿನ್ಯೂ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ಸೊ ಅದನ್ನೇನು ಇನ್ನ ಅದನ್ನು ಮುಚ್ಚಬೇಕು ಅಂತ ಇದೇನಿಲ್ಲ. ಮೊನ್ನೆ ಹೋದ ವಾರ ಮಾತಾಡಿದ್ದೀನಿ. ಅದನ್ನೇನಾದರೂ ಹಾಗೇ ಆಗಬೇಕು ಅಂದರೆ ನನಗೆ ಒಂದು ಸುಮಾರು ಒಂದು 10-15 ದಿನ ಟೈಮ್ ಬೇಕಾಗುತ್ತೆ ಅಲ್ಲಿ ಕೂತ್ಕೊಂಡು ಅಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ, ಮತ್ತು ಅವ್ರೇನಿರ ಪೇಪರ್ಸ್ ಏನೇನಿದೆ ಅಂದ ಆಚೆ ತೆಗಿಯೋಕ್ಕೆ ಅವೆಲ್ಲ. ಈ ಏನು ನಮ್ಮ ಬೈ ಎಲೆಕ್ಷನ್ ನಡೀತಾ ಇದೆಯೋ ಅದಾದಮೇಲೆ ಸೆಷನ್ಸ್ ಆಗುತ್ತೆ ನಮ್ಮದೇ. ಮೋಸ್ಟ್ಲಿ ನವಂಬರ್ 20 ರಿಂದ ಡಿಸೆಂಬರ್ 22 ವರೆಗೂ. ಸೊ ಆ ಟೈಮ್ ಗ್ಯಾರಂಟಿ. ಇದನ್ನೆಲ್ಲ ಬಂದು ನಾನು ನಿಮ್ಗೆ ಹೇಳಿದೆ, ಜನವರಿಯಲ್ಲಿ ಒಂದು ಒಳ್ಳೆ ಸುದ್ದಿ ಕೊಡ್ತೀನಿ ನಿಮಗೆಲ್ಲ. ಅಂದರೆ ವಾಟ್ ಆಲ್ ಪ್ರಾಜೆಕ್ಟ್ಸ್ ಇವೆಲ್ಲ ಏನೇನು ಆಗ್ತಾ ಇದ್ದೇನೆ. ಯಾಕೆಂದರೆ ಇವಾಗ ನಾನು ಆವತ್ತು ಹೇಳಿದ್ದೀನಿ KDP ಮೀಟಿಂಗಲ್ಲಿ, ದಿಶಾ ಮೀಟಿಂಗಲ್ಲಿ ಹೇಳಿದ್ದೀನಿ, ನನಗೆ ಇಷ್ಟೊತ್ತಿಗೆ ಏನಾದರೂ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಮಗೆ ಸಪೋರ್ಟ್ ಮಾಡಿದರೆ ಇವಾಗ ಪ್ರಾಜೆಕ್ಟ್ಸಲ್ಲಿ ಅಲ್ಲಿರ್ತಾ ಇತ್ತು ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನಾದರೂ ಈ ಸೆಷನ್ ಟೈಮಲ್ಲಿ ಸುಮಾರು 30 ದಿನ ಇದ್ದಾಗ, ಆಮೇಲೆ 35 ದಿನ ಅದನ್ನು ಏನಾದ್ರು ಒಂದು ಸ್ಯಾಂಕ್ಷನ್ ಮಾಡಿಸ್ಕೊ ಬರ್ಬೋದಾಗಿತ್ತು. ಬಟ್ ಇವಾಗಲೂ ಇಲ್ಲಿ ಶಾಸಕರು MLC ಇಬ್ಬರು ಇದ್ದಾರೆ, ಇಬ್ಬರು ಮುಂದೆನೂ ಹೇಳ್ತಾ ಇದ್ದೀನಿ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ದಯವಿಟ್ಟು ನೀವು ಸ್ವಲ್ಪ ಸಹಾಯ ಮಾಡಿ, ನಮಗೆ ಪ್ರಾಜೆಕ್ಟ್ಸ್ ಏನಿದೆ ಇದು ಕಳಿಸಿ. ನಾನು ನೀವು ಸೆಕ್ರೆಟ್ರಿ ಹತ್ರ ಮತ್ತು ಕಮಿಷನರ್ಗಳ ಹತ್ರ ನೀವು ಕಳಿಸಿದ್ರೆ ನಾನು ಅಲ್ಲಿ ಡೆಲ್ಲಿಯಲ್ಲಿ ಮಾಡಿಸ್ಕೊ ಬರೋ ಜವಾಬ್ದಾರಿ ನಂದು ಅಂತ ಹೇಳ್ತಾ ಇದ್ದೀನಿ. RRR ಮಾಡಿಸ್ತಾ ಇದ್ದೀನಿ ಸುಮಾರು 1 ತಿಂಗಳಿಂದ. ಇನ್ನು ಬರೀ ಶ್ರೀನಿವಾಸಪುರ ಒಂದೇ ಆಗಿದೆ, ನಮ್ಮ ಹತ್ರ ಇವರಿಲ್ಲ, ಕರೆಕ್ಟಾಗಿರೋ ಇವರಿಲ್ಲ, ಸರ್ವೇಯರ್ಸ್ ಇಲ್ಲ. ಆ RRR ಪ್ರಾಜೆಕ್ಟ್ದು ಶ್ರೀನಿವಾಸಪುರ ಮತ್ತು ನೆಕ್ಸ್ಟ್ ವೀಕ್ ಮುಳಬಾಗ್ಲು ಮಾಡಿಕೊಡ್ತೀನಿ, ಅವೆರಡು ತಾಲೂಕ್ನೂ ಅದು ಕಳಿಸ್ತೀನಿ. SC ST ವಿಲೇಜಸ್ದು ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಕಳಿಸಿದ್ದಾರೆ. ಅಲ್ಲಿ ಕಳಿಸಿದ್ರೆ ಅಲ್ಲಿ ಇದು ಅಕ್ನಾಲೆಜ್ಮೆಂಟ್ ಇಲ್ಲ ಅಂದರು. ಮತ್ತು ನಾನು ನಮ್ಮ ಹುಡುಗರನ್ನ ಕಳಿಸಿ ಅಲ್ಲಿ ಲಾಸ್ಟ್ ವೀಕ್ ಮತ್ತೆ ಅದನ್ನು ಮಾಡಿಸಿದೆ. ಸೊ ಇಂಥ ಪರಿಸ್ಥಿತಿ ಇದೆ. SC ST ವಿಲೇಜಸ್ ಸುಮಾರು 150 ವಿಲೇಜ್ಗಳನ್ನ ಸೆಲೆಕ್ಟ್ ಮಾಡಿದ್ದೀವಿ ಜಿಲ್ಲೆಯಲ್ಲಿ. ಅಂದು ಅದು ದೇರ್ ಇಸ್ ಸರ್ಟನ್ ರೂಲ್ಸ್ ಏನೋ ಇದೆ, ಅಬೌವ್ 45% ಇರಬೇಕು, ಆ ವಿಲೇಜಸ್ಸು ಫಸ್ಟ್ ಹೋದ 10 ವರ್ಷದಿಂದ ಸೆಲೆಕ್ಟ್ ಆಗಿರಬಾರ್ದು ಅಂಥದ್ದೆಲ್ಲ, ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಕಳಿಸಿದ್ದೀವಿ. ಇವೆಲ್ಲ ನಾನು ಮತ್ತು ನಮ್ಮ ಸಿಬ್ಬಂದಿಗಳು ಎಫರ್ಟ್ಸಿಂದ ಆಗ್ತಾ ಇದೆ ಹೊರತು, ಈ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಿಮ್ಗೆ ಏನಾದರೂ ಸ್ವಲ್ಪ ಸಹಾಯ ಮಾಡಿದರೆ ಇಷ್ಟೊತ್ತು. ಅದೆಲ್ಲ ಹೇಳ್ತಾ ಇರೋದು ನಾನು, ಸಹಾಯ ಆಗ್ತಾ ಇಲ್ಲ ನಮಗೆ. DC ಸಾಹೇಬರು ಮತ್ತು ಬೇರೆ ಡಿಪಾರ್ಟ್ಮೆಂಟ್ಗಳೆಲ್ಲರೂ ಕರೆಕ್ಟಾಗಿ ಸ್ವಲ್ಪ ಮಾಡಿದರೆ ಇನ್ನೂ ಬೇಗ ಆಗಿತ್ತು. ಇವಾಗ ಮೈನಾರಿಟೀಸ್ ಬಗ್ಗೆ ಕೇಳಿದ್ದೀನಿ, ಮೈನಾರಿಟೀಸ್ ಬಗ್ಗೆ ನಮ್ಮ ಇರೋ DC ಅವರು, ಅವರೇ ಮೈನಾರಿಟೀಸ್ ಡೈರೆಕ್ಟರ್ ಆಗಿದ್ದರು, ಕೊಟ್ಟು ನಾನು ಹೇಳಿ ನಾನು ಒಂದು 20-25 ದಿನ ಆಗಿದೆ, ಇನ್ನೂ ರೆಡಿ ಆಗಿಕೊಟ್ಟಿಲ್ಲ. ಸೊ ಇಂಥ ಎಲ್ಲ ವಿಚಾರಗಳಿದೆ, ಅದು ಗೊತ್ತಿಲ್ಲ, ಅದು ಇವನು ಕೇಳಬೇಕು ಶಾಸಕರು ಮತ್ತು MLC ಅವ್ರಿಗೆ ಕೋಆಪ್ರೇಟ್ ಮಾಡ್ತಿದಾರೆ ಇಲ್ಲ ಅಂತ. ಸರ್ ಡೆವಲಪ್ಮೆಂಟ್ ಬಂದಾಗ ಎವ್ರಿ 1 ಇಸ್ ಸೇಮ್ ಸರ್, ನಿಮಗೂ ನೀವು ಮಾಡ್ತಾ ಇದ್ದಾರೆ ಅಂದರೆ ಇವ್ರಿಗೂ ಶಾಸಕರಿಗೂ ಹೇಳಿದ್ದೀನಿ ದಯವಿಟ್ಟು ಅದನ್ನು ಸ್ವಲ್ಪ ಮಾಡಿಸಿ ಅಂತ. ಸರ್ ನಾನು KDP ಮೀಟಿಂಗಲ್ಲೂ ಹೇಳಿದ್ದೀನಿ, ದಿಶಾ ಮೀಟಿಂಗಲ್ಲೂ ಹೇಳಿದ್ದೀನಿ, ನಾನೇನು ಇವತ್ತೇನು ಹೊಸದಾಗಿ ಹೇಳ್ತಾ ಇಲ್ಲ. ಅಧಿಕಾರಿಗಳು ಕರೆಕ್ಟಾಗಿ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಕೆಲಸ ನಾ ಅದನ್ನ ಗೊತ್ತಿಲ್ಲ, ಕೆಲಸ ಮಾಡ್ತಾರೆ ಅವ್ರಿಗೆ ಗೊತ್ತಿರಬೇಕು. ನಂದು ಏನು ಬೆಲೆ ಅಂತಲ್ಲ ನೋಡಿ, ಈ ಸುಮ್ಮನೆ ಅದು ಇದು ಮಾಡಕ್ಕೆ ಹೋಗ್ಬೇಡಿ, ಅದು ಇದು ಮಾತಾಡಕ್ ಹೋಗ್ಬೇಡಿ. ನಾನು ಹೇಳ್ತಾ ಇರೋದೇನಂದ್ರೆ ಸ್ವಲ್ಪ ಬೇಗ ಮಾಡಿದ್ರೆ ಇಷ್ಟೊತ್ತು ಅಲ್ಲಿ ನಮ್ಮ ಇದು ಪ್ರಾಜೆಕ್ಟ್ಸ್ ಇದ್ದಿದ್ರೆ ಆಗ್ತಾ ಇತ್ತು ಅಂತ. ಕ್ವಶನ್ ಮಾರ್ಕ್ ಅದು ಅಲ್ಲ, ನಾನು ಹೇಳ್ತೇನೆ ಅದು ಸರ್ ಕ್ವಶನ್ ಮಾರ್ಕ್ ವಿಚ್ ಯು ಹ್ಯಾವ್ ಟು ಸಾಲ್ವ್ ಇಟ್, ವಿಚ್ MLA ಅಷ್ಟು ಸಾಲ್ವ್, ವಿಚ್ MLC ಅಷ್ಟು ಸಾಲ್ವ್. ಅದಕ್ಕೆ ನಾನೇ ಅದನ್ನ ಮಾಡಿಸ್ತಾ ಇದ್ದೀನಿ. 3 ಪ್ರಾಜೆಕ್ಟ್ಸ್ ಇವಾಗ ರೆಡಿ ಆಗಿ ಇವಾಗ ಕಮಿಷನರ್ ಲೆವೆಲಲ್ಲಿ ಇದೆ. ನಾನು ಈ 13ನೇ ತಾರೀಕು ಏನು ಬೈ ಎಲೆಕ್ಷನ್ಸ್ ಆಗೋಗಿ ಮತ್ತೆ ಡೆಲ್ಲಿಗೆ ಏನು ಹೋಗುತ್ತೋ ಅಷ್ಟೊತ್ತಿಗೆ ಆ ಪ್ರಾಜೆಕ್ಟ್ಸ್ ಅಲ್ಲಿ ಇರುತ್ತೆ.